ಡಯಾಬಿಟಿಸ್ ಕ್ಯಾಪಿಟಲ್ ಆಫ್ ದಿ ವರ್ಲ್ಡ್ ಅಂತಾನೆ ಹೇಳಲಾಗುತ್ತೆ. ಯಾಕೆ ಲೈಫ್ ಸ್ಟೈಲ್ ಇದರಿಂದ ಕೂಡ ಈಗ ಡಯಾಬಿಟಿಸ್ ಬಂದಿರತಕ್ಕಂಥದ್ದು ಇದೆ. ಈಗ ಮಕ್ಕಳಲ್ಲಿ ಡಯಾಬಿಟಿಸ್ ಕಾಣಿಸ್ಕೊಂಡಿರ್ತಕ್ಕಂಥದ್ದು ಮಕ್ಕಳಲ್ಲಿ ಇದನ್ನ ನಾವು ಜಾಸ್ತಿ ನೋಡ್ತೀವಿ. ಡಾಕ್ಟರ್ ಪವನ್ ಕುಮಾರ್, ಪ್ರೊಫೆಸರ್ ಇನ್ ಮೆಡಿಸಿನ್, ಪವನ್ ಹಾಸ್ಪಿಟಲ್, ಯಲಹಂಕ. ಸರ್, ಈಗ ಡಯಾಬಿಟಿಸ್ ಇತ್ತೀಚೆಗೆ ಕಾಮನ್ ಆಗೋಗಿದೆ, ಡಯಾಬಿಟಿಸ್ ಅಂದ್ರೆ ಏನು, ಅದರ ಲಕ್ಷಣಗಳೇನು ಸರ್? ಈಗ ಡಯಾಬಿಟಿಸ್ ತುಂಬ ಕಾಮನ್ ಆಗಿರತಕ್ಕಂಥ ಡಿಸೀಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ನಮ್ಮ ಎಸ್ಪೆಷಲಿ ಭಾರತದಲ್ಲಿ ಇದು ಡಯಾಬಿಟಿಸ್ ಕ್ಯಾಪಿಟಲ್ ಆಫ್ ದಿ ವರ್ಲ್ಡ್ ಅಂತಲೇ ಹೇಳಲಾಗುತ್ತೆ. ಯಾಕಂದರೆ ಸಾಕಷ್ಟು ಜನ ನಮ್ಮ ಭಾರತದಲ್ಲಿ ಈಗ ಡಯಾಬಿಟಿಸ್ಗೆ ಹೋಗ್ತಾ ಇದ್ದಾರೆ. ಯಾಕೆಂದರೆ ಇದಕ್ಕೆ ಸಾಕಷ್ಟು ಕಾರಣಗಳಿವೆ. ಒಂದು, ಈ ಜೆನೆಟಿಕ್ ಇದಿರ್ಬೋದು, ಎಷ್ಟೋ ನಮ್ಮ ಲೈಫ್ ಸ್ಟೈಲ್ ಏನಿದೆ, ಎಷ್ಟೊಂದು ಮಾಡಿಫೈ ಆಗಿದೆ ಆ ಲೈಫ್ ಸ್ಟೈಲ್, ಇದರಿಂದ ಕೂಡ ಈಗ ಡಯಾಬಿಟಿಸ್ ಬಂದಿರತಕ್ಕಂಥದ್ದಿದೆ. ಇನ್ನೊಂದು, ಹೆರಿಡಿಟ್ರಿನೂ ಕೂಡ ಇದೆ. ಯಾಕಂದರೆ ಅಪ್ಪ ಅಮ್ಮ ಅಥವಾ ತಾತಾಜಿ ಯಾರಿಗೆ ಡಯಾಬಿಟಿಸ್ ಇದ್ದರೆ ಕೂಡ ಈಗ ಮಕ್ಕಳಲ್ಲಿ ಡಯಾಬಿಟಿಸ್ ಕಾಣಿಸ್ಕೊಂಡಿರ್ತಕ್ಕಂಥದ್ದು ಇದೆ. ಈಗ ಡಯಾಬಿಟಿಸ್ ಬಂದವ್ರಿಗೆ ಈಗ ನಾವು ಎರಡು ಥರ ಡಯಾಬಿಟಿಸ್ ಇದೆ. ಒಂದು ಟೈಪ್ 2 ಡಯಾಬಿಟಿಸ್, ಹಾಗೆ ಟೈಪ್ 1 ಡಯಾಬಿಟಿಸ್ ಅಂತ ಇದೆ. ಈ ಟೈಪ್ 1 ಡಯಾಬಿಟಿಸ್ ಅಂತಂದರೆ ಇದನ್ನು ನಾವು ಕಮ್ಮಿ ವಯಸ್ಸಿನವರು ಅಂದರೆ ಮಕ್ಕಳಲ್ಲಿ ಇದನ್ನು ನಾವು ಜಾಸ್ತಿ ನೋಡ್ತೀವಿ. ಇದು ಈ ಟೈಪ್ 1 ಡಯಾಬಿಟಿಸ್ನ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್ ಅಂತಲೂ ಕೂಡ ಕರಿತಾ ಇದ್ರು. ಯಾಕೆಂದರೆ ಮಕ್ಕಳಲ್ಲಿ ಡಯಾಬಿಟಿಸ್ ಕಾಣಿಸ್ಕೊಂಡಾಗ ಅವರಲ್ಲಿ ಈ ಪ್ಯಾಂಕ್ರಿಯಾಸ್ ಈ ಇನ್ಸುಲಿನನ್ನು ಉತ್ಪತ್ತಿ ಮಾಡೋದಿಲ್ಲ. ಸೊ ಅವರಲ್ಲಿ ಇನ್ಸುಲಿನ್ ಒಂದು ಚೂರು ಇರೋದಿಲ್ಲ, ಹಾಗಾಗಿ ಅವರಿಗೆ ಇನ್ಸುಲಿನೇ ಬೇಕಾಗುತ್ತೆ. ಯಾಕೆಂದರೆ ಮಾತ್ರೆಗಳನ್ನು ಕೊಡೋದಕ್ಕಾಗೋದಿಲ್ಲ, ಸೊ ಅವರು ಇನ್ಸುಲಿನನ್ನು ತೆಗೆದುಕೋಬೇಕಾಗತ್ತೆ. ಇದನ್ನು ನಾವು ಟೈಪ್ 1 ಡಯಾಬಿಟಿಸ್ ಅಂತ ಹೇಳ್ತೀವಿ. ಇದು ಮೇಯ್ನ್ ಆಗಿ ನಾವು ಮಕ್ಕಳಲ್ಲಿ ನೋಡ್ತಕ್ಕಂಥದ್ದು. ಇನ್ನೊಂದು ಟೈಪ್ 2 ಡಯಾಬಿಟಿಸ್ ಅಂತ ಹೇಳ್ತೀವಿ. ಇದು ಟೈಪ್ 2 ಡಯಾಬಿಟಿಸ್ ಯೂಶಲಿ ಮಧ್ಯ ವಯಸ್ಕರಲ್ಲಿ ಅಥವಾ ವಯಸ್ಸಾದವರಲ್ಲಿ ನಾವು ನೋಡ್ತೀವಿ. ಇದರಲ್ಲಿ ಸ್ವಲ್ಪ ಮಟ್ಟಿಗೆ ನಮ್ಮ ದೇಹದಲ್ಲಿ ಇನ್ಸುಲಿನನ್ನು ಉತ್ಪತ್ತಿ ಮಾಡತಕ್ಕಂಥದ್ದು ಪ್ಯಾಂಕ್ರಿಯಾಸ್ ಮಾಡುತ್ತೆ, ಆದರೆ ಅದು ಪೂರ್ಣ ಮಟ್ಟದಲ್ಲಿ ಸಾಕಾಗೋದಿಲ್ಲ. ಆಗ ನಮಗೆ ಇನ್ಸುಲಿನ್ ನಮಗೆ ಬೇಕಾಗುತ್ತೆ. ಅದರ ಜೊತೆಗೆ ಇನ್ಸುಲಿನ್ನ ನಾವು ಸ್ಟಿಮ್ಯುಲೇಟ್ ಮಾಡ್ತಕ್ಕಂಥದ್ದನ್ನು ಕೂಡ ಮಾಡ್ಬೋದು, ಅಥವಾ ಇದರಲ್ಲಿ ಇನ್ನೂ ಬೇಕಾದಷ್ಟು ಬೇರೆ ತರಹದ ಪ್ರಾಬ್ಲಮ್ಗಳು ಕೂಡ ಇರುತ್ತೆ. ನಮ್ಮ ಪೆರಿಫರಲ್ ಗ್ಲೂಕೋಸ್ ಅಪ್ಟೇಕ್ ಕೂಡ ಇರೋದಿಲ್ಲ. ಅಂದರೆ ನಮ್ಮ ದೇಹಕ್ಕೆ ಬೇಕಾಗಂಥ ಗ್ಲೂಕೋಸ್ ಏನಿರುತ್ತೆ ನಾವು ಈ ರಕ್ತನಾಳಗಳಲ್ಲಿ ಅಥವಾ ಟಿಶ್ಯೂಸ್ನಲ್ಲಿ ಅದು ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಆಗೋದಿಲ್ಲ. ಸೊ ಅದರಿಂದ ಕೂಡ ಬರುತ್ತೆ. ಈ ಟೈಪ್ 2 ಡಯಾಬಿಟಿಸಲ್ಲಿ ನಾವು ಏನು ಮಧ್ಯ ವಯಸ್ಕರಲ್ಲಿ ಅಥವಾ ಅಡಲ್ಟ್ಸಲ್ಲಿ ನಾವು ನೋಡ್ತೀವಿ, ಇವರಿಗೆ ಮಾತ್ರೆಗಳು ಬೇಕಾಗುತ್ತೆ, ಅದರ ಜೊತೆಗೆ ಇನ್ಸುಲಿನ್ನು ಕೆಲವಾರು ಜನಕ್ಕೆ ಬೇಕಾಗುತ್ತೆ. ಇನ್ನು ಸಾಕಷ್ಟು ಜನಕ್ಕೆ ಮಾತ್ರೆಗಳಲ್ಲಿಯೇ ಕೂಡ ಅದು ಕಂಟ್ರೋಲಲ್ಲಿ ಇರುತ್ತೆ.